ಉಪ್ಪಳದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಹೆಸರಲ್ಲಿ ತಾತ್ಕಾಲಿಕವಾಗಿ ಮುಚ್ಚಲಾದ ಉಪ್ಪಳ ಜಂಕ್ಷನ್ನಿಂದ ಮೀನು ಮಾರುಕಟ್ಟೆ ಮತ್ತು ಅನೇಕ ವ್ಯಾಪಾರ ಕೇಂದ್ರಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇನ್ನೂ ತೆರೆಯಲಾಗಿಲ್ಲ. ಅಧಿಕಾರಿಗಳ ಅವೈಜ್ಞಾನಿಕ ನಿಲುವಿನ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಪ್ಪಳ ನಗರದ ಜನರಿಗೆ ಮುಖ್ಯ ಮಾರ್ಗವಾಗಿದ್ದ ಈ ಪಂಚಾಯತ್ ರಸ್ತೆ ಕಾಂಕ್ರೀಟ್ ಹಾಕಿ ಮುಗಿಸಿದ್ರೂ ಹೆದ್ದಾರಿ ನಿರ್ಮಾಣದ ಕಾರಣದಿಂದ ಬಳಕೆಯಾಗದೆ ಬಿಟ್ಟಿದೆ. ರಸ್ತೆ ಮುಚ್ಚಲ್ಪಟ್ಟಿರುವುದರಿಂದ ಶಾಲಾ ಮಕ್ಕಳಿಂದ ಗರ್ಭಿಣಿಯವರೆಗೂ ದಿನನಿತ್ಯ ಪ್ರಯಾಣಿಕರು ಹಾಗೂ ವ್ಯಾಪಾರಿಗಳು ದೂರದ ಮಾರ್ಗವನ್ನು ಬಳಸುವ ಸ್ಥಿತಿ ಎದುರಾಗಿದೆ. ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಹೆಸರಿನಲ್ಲಿ ಎರಡು ತಲೆಮಾರಿನಿಂದ ಬಳಸುತ್ತಿದ್ದ ಈ ರಸ್ತೆಯನ್ನು ಮುಚ್ಚುವ ಮೂಲಕ ಸ್ಥಳೀಯರಿಗೆ ತೊಂದರೆ ಉಂಟಾಗಿದ್ದು ಇದು ಅವೈಜ್ಞಾನಿಕ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಈ ರಸ್ತೆಯನ್ನ ತೆರೆಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಸ್ತೆಯನ್ನ ಬಂದ್ ಮಾಡಿದ್ದರಿಂದ ನಾಗರಿಕರು ಸಂಚಾರಕ್ಕೆ ತೊಂದರೆಗೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೀಘ್ರ ಕ್ರಮ ಕೈಗೊಂಡು ಇದಕ್ಕೆ ಪರಿಹಾರ ಕಂಡುಹಿಡಿಯಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. വേറെ വഴിയായിട്ടില്ല ഈ മാർഗത്തിലൊക്കെ. ഈ റോഡ് ഇങ്ങനെ ആയതുകൊണ്ട് ഞങ്ങൾക്ക് കുറേ പ്രയാസം ബുദ്ധിമുട്ടിട്ടുണ്ട്. ചുറ്റിയിട്ട് കുറേ കറങ്ങിയിട്ട് വരേണ്ടി വരും. ഈ മാർഗത്തിൻ്റെ റോഡെന്ന് പറഞ്ഞാൽ അതും നേരെയില്ല. അതുകൊണ്ട് ഞങ്ങൾക്ക് ഈ റോഡ് എന്താക്കണം അനുവദിച്ചിട്ട്, പഞ്ചായത്തിൻ്റെ റോഡാണ്, അതൊന്ന് വീണ്ടും അനുവദിച്ചിട്ട് ഞങ്ങൾക്ക് തരണം. ആയിട്ടാണ് ഞങ്ങൾ എന്താക്കുന്നത്, പ്രതികരിക്കുന്നത്. എല്ലാവരുടെ സഹായത്തോടു കൂടി ഞങ്ങൾ ചെയ്തു. ഇതിലൊരുപാട് വീടുകളും കടകളും ഉള്ളതാണ്. ഇതിന് ഈ റോഡ് ബന്ദായി കിടക്കുകയാണ്. ഇതിന് ആൾക്കാർക്ക് പോകാനും വരാനും ആകെ ബുദ്ധിമുട്ടായിട്ടുള്ളത്. ഇതിന് അധികൃതരുടെ മേലെ നടപടി എന്തായാലും ഉണ്ടാകണം. റഹ്മാൻ ഉദ്യാവര, V4 ന്യൂസ്, മഞ്ചേശ്വര.